ಆಗಸ್ಟ್ 13 2020 ರಾಶಿ ಭವಿಷ್ಯವನ್ನು ನೋಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೇಷರಾಶಿ, ಭೂ ಸಂಬಂಧದ ವ್ಯವಹಾರಗಳು ಲಾಭಕರವಾಗಲಿದೆ. ಉದ್ಯೋಗ ವ್ಯವಹಾರಗಳಲ್ಲಿ ಕೆಲವೊಂದು ಅನುಕೂಲವಾಗಲಿದೆ. ಸಾರ್ವಜನಿಕ ರಂಗದಲ್ಲಿ ನಿಮ್ಮ ಸೇವೆ ಹಾಗೂ ಗುಣಗಳು ಗುರುತಿಸಲ್ಪಡುತ್ತದೆ. ವೃಷಭ ರಾಶಿ, ದಾಂಪತ್ಯದಲ್ಲಿ ಹೊಂದಾಣಿಕೆಯಿಂದ ಮುಂದುವರಿಯಿರಿ. ವೃತ್ತಿರಂಗದಲ್ಲಿ ಸಮಾಧಾನ ತರಲಿದೆ. ಹಣಕಾಸಿನ ವ್ಯವಹಾರದಲ್ಲಿ ಅಡಚಣೆಗಳಿರುತ್ತದೆ. ಸ್ಥಿರ ಉದ್ಯೋಗಿಗಳಿಗೆ ಮುಂಬಡ್ತಿಯ ಸೂಚನೆಯೂ ಬರಲಿದೆ. ಮಿಥುನ ರಾಶಿ, ಬುದ್ಧಿಶಕ್ತಿ ಆಲೋಚನಾ ಶಕ್ತಿಯು ಉತ್ತಮವಿರುವ ನಿಮಗೆ ಸ್ವಲ್ಪ ಆತುರತೆ ಸಲ್ಲದು. ಉದ್ವೇಗವೂ ನಿಮಗೆ ಸರಿಯಲ್ಲ. ಉದ್ಯಮ ವ್ಯವಹಾರದಲ್ಲಿ ಅಲ್ಪ ಮಟ್ಟಿನ ಲಾಭವಿರುವುದು. ಖರ್ಚಿನ ಬಗ್ಗೆ ಚಿಂತೆ ಬೇಡ. ಕರ್ಕರಾಶಿ, ವ್ಯಾಪಾರ ವ್ಯವಹಾರಗಳಲ್ಲಿ ಪಾಲುದಾರರಿಂದ ಕಿರಿಕಿರಿ ಕಂಡುಬರಲಿದೆ. ಮನಸ್ಸಿಗೆ ನೋವಾಗುವ ಸ್ಥಿತಿಯು ಕಣ್ಣೆದುರೇ ಇರುವುದು. ಅದನ್ನ ಮನಸ್ಸಿಗೆ ತೆಗೆದುಕೊಳ್ಳದೆ ಪಾಲಿಗೆ ಬಂದುದು ಪಂಚಾಮೃತ ಎಂದಿಟ್ಟುಕೊಳ್ಳಿ. ಸಿಂಹರಾಶಿ, ಪತಿ ಹಾಗೂ ಮಕ್ಕಳಿಂದ ಸುಖವು ದೂರವಾಗಲಿದೆ. ಚಿಂತೆಯ ಗೂಡಾಗಲಿದೆ ಮನಸ್ಸು. ಆದರೂ ಹೆಚ್ಚು ಚಿಂತಿಸದೆ ಹೇಗೆ ಬರುವುದು ಹಾಗೆ ಸ್ವೀಕರಿಸಿ. ಗ್ರಹದಲ್ಲಿ ಸಮಾಧಾನವನ್ನ ತಂದುಕೊಳ್ಳುವುದು. ಕನ್ಯಾರಾಶಿ, ದೇಹಾರೋಗ್ಯದಲ್ಲಿ ಬದಲಾವಣೆ ತೋರಿ ಬಂದು ತಲೆ ಚಿಟ್ಟಿಸಲಿದೆ. ಹಣಕಾಸಿನಲ್ಲೂ ಬಾಧೆ ಬರಲಿದೆ. ಮನಸ್ಸಿಗೆ ಬಂದ ಕೆಟ್ಟ ಆಲೋಚನೆಗಳನ್ನ ಬಿಟ್ಟು ಬಿಡಿರಿ. ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿರಿ. ತುಲಾರಾಶಿ, ಉದ್ಯೋಗ ವ್ಯವಹಾರದಲ್ಲಿ ಒಳ್ಳೆಯ ಅನುಕೂಲವೂ ಒದಗಿ ಬರುವುದು. ಕೌಟುಂಬಿಕ ಸುಖ ಅಭಿವೃದ್ಧಿ ಇರುತ್ತದೆ. ಸೇವಾ ಕಾರ್ಯಗಳಿಗೆ ಇತರರಿಂದ ಪ್ರಶಂಸೆ ಹಾಗೂ ನಿಮ್ಮ ಬಗ್ಗೆ ಅಭಿಮಾನ ಗಳಿಸುವಿರಿ. ವೃಶ್ಚಿಕ ರಾಶಿ, ಜೀವನದಲ್ಲಿ ಶಿಸ್ತು ಕ್ರಮ ಇಟ್ಟುಕೊಂಡಲ್ಲಿ ಮುನ್ನಡೆ ಉತ್ತಮವಿರುತ್ತದೆ. ಪರಸ್ಥಳ ಸಂಚಾರವೆಲ್ಲ ಕಡಿತಗೊಂಡು ಮನಸ್ಸಿಗೆ ಡೋಲಾಯಮಾನ ಪರಿಸ್ಥಿತಿ ಎದುರಾಗಲಿದೆ. ಆದರೆ ಸಮಾಧಾನ ಚಿತ್ತದಿಂದ ಇರಿ. ಧನುರಾಶಿ, ಅವಿವಾಹಿತರಿಗೆ ವೈವಾಹಿಕ ಭಾಗ್ಯದ ಯೋಗವಿದ್ದು ಪ್ರಯತ್ನ ಸ್ವಲ್ಪ ಸಾಕಾದಿತ್ತು. ನಿರುದ್ಯೋಗಿಗಳಿಗೆ ಅವಕಾಶಗಳು ಒದಗಿ ಬರಲಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಚೇತರಿಕೆಯು ತೋರಿ ಬರುವುದು. ಮಕರ ರಾಶಿ, ನಿಮ್ಮ ಪ್ರಯತ್ನಕ್ಕೆ ನಿರೀಕ್ಷಿತ ರೀತಿಯಲ್ಲಿ ಫಲವಿರದು. ಆಗಾಗ ಧನಾಗಮನದಿಂದ ಕೊಂಚ ಸಮಾಧಾನವಿರುವುದು. ಕಾರ್ಯಕ್ಷೇತ್ರದಲ್ಲಿ ಗಂಭೀರ ಸ್ವಭಾವದವರಾದ ನಿಮಗೆ ಅರ್ಥೈಸಿಕೊಳ್ಳುವವರು ಅಲ್ಪ. ಕುಂಭರಾಶಿ, ಆರ್ಥಿಕವಾಗಿ ಋಣಭಾರದ ಚಿಂತೆ ಪರಿಹಾರವಾಗಲಿದೆ. ಶ್ರೀದೇವರ ಅನುಗ್ರಹಕ್ಕಾಗಿ ದೇವತಾ ಕಾರ್ಯಗಳು ಮನೆಯಲ್ಲಿ ನಡೆದಾವು. ಅವಿರತ ಕಾರ್ಯದೊತ್ತಡ ಆಗಾಗ ದೇಹದ ಮೇಲೆ ಪರಿಣಾಮ ಬೀರಲಿದೆ. ಮೀನರಾಶಿ, ಸಾರ್ವಜನಿಕ ರಂಗದಲ್ಲಿ ನಿಮ್ಮ ಸೇವೆಯು ಗುರುತಿಸಲ್ಪಡುವುದು. ಮಿಶ್ರ ಫಲವೂ ನಿಮಗೆ ಸಿಗಲಿದೆ. ದೈವ ಬಲ ಕ್ಷೀಣಿಸಿ ಕಾರ್ಯಗಳಲ್ಲಿ ಆಲಸ್ಯ, ಶಾರೀರಿಕ ಕಷ್ಟಗಳಿಂದ ಹಲವು ನಷ್ಟಗಳುಂಟಾದಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.